ಈ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇಕರಿ ಸ್ಟೈಲ್ ಹನಿ ಕೇಕ್ ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು ಅಂತ ನೋಡೋಣ ಇದಕ್ಕೆ ಎಗ್ ಹಾಕ್ತಾ ಇಲ್ಲ ನಾನು ಹಾಗೆ ಮಾಡ್ತಾ ಇರೋದು ಮತ್ತೆ ಕುಕ್ಕರ್ ಅಲ್ಲಿ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ ನಾನು ತುಂಬಾ ಟೈಮ್ ಮಾಡಿದ್ದೀನಿ ನಿಮ್ಮ ಮನೆಯಲ್ಲೇ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ ಫ್ರೆಂಡ್ಸ್ ಬರ್ತ್ಡೇಗೆಲ್ಲ ನಾನು ಬೇಕ್ ಮಾಡಿದ್ದೆ ತುಂಬಾ ಚೆನ್ನಾಗಾಗಿದೆ ನೋಡ್ತಾ ಇದ್ರೆನೆ ಗೊತ್ತಾಗುತ್ತೆ ನಿಮಗೆ ತುಂಬ ಟೈಮ್ ಬೇಕ್ ಮಾಡಿದ್ದೀನಿ ಎಲ್ಲ ಟೈಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಎಲ್ಲ ಅವೈಲೇಬಲ್ ಇಂಗ್ರೀಡಿಯೆಂಟ್ಸು ಯೂಶುಲಿ ಕೇಕ್ ಮಾಡ್ತೀರ ಅಂದರೆ ಎಲ್ಲ ಮನೆಯಲ್ಲೇ ಇರುತ್ತೆ ಇಂಗ್ರೀಡಿಯೆಂಟ್ಸು ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ಫಸ್ಟ್ ನಾನು ಎಣ್ಣೆ ತಗೊಂಡಿದ್ದೀನಿ ಮುಕ್ಕಾಲು ಕಪ್ ಆಗುವಷ್ಟು ಎಣ್ಣೆ ಕುಕ್ಕಿಂಗ್ ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ ನೀವು ಅಡುಗೆ ಮಾಡೋದಕ್ಕೆ ಅದನ್ನ ತಗೊಂಡ್ರೆ ಸಾಕು ಮುಕ್ಕಾಲು ಕಪ್ಪಾಗುವಷ್ಟು ಎಣ್ಣೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟು ತಗೊಳ್ಳಿ ಎರಡು ಆಗುವಷ್ಟು ಹಾಲು ತಗೊಂಡಿದ್ದೀನಿ ಅರ್ಧ ಕಪ್ ಹಾಲು ತಗೊಂಡಿದ್ದೀನಿ ಸ್ವಲ್ಪ ವಾಮ್ ಆಗಿದೆ ಹಾಲು ಇದು ತೋರಿಸ್ತಾ ಇರೋದು ಮೊಸರು ಒಂದು ಕಪ್ ಮೊಸರು ತಗೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾನು ಹನಿ ತಗೊಂಡಿದ್ದೀನಿ ರಾ ಹನಿ ಇದು ಯಾವುದಾದ್ರೂ ತಗೋಬೋದು ಜೇನು ತುಪ್ಪ ತೊಗೊಬೋದು ನೀವು ಮತ್ತು ಕಿಸಾನ್ದು ಮಿಕ್ಸ್ಡ್ ಫ್ರೂಟ್ ಜಾಮ್ ತಗೊಂಡಿದ್ದೀನಿ ಯಾವುದಾದ್ರೂ ಜಾಮ್ ತಗೊಳ್ಳಿ ಸ್ಟ್ರಾಬೆರಿ ಜಾಮ್ ಇಲ್ಲ ಮಿಕ್ಸ್ಡ್ ಫ್ರೂಟ್ ಜಾಮ್ ತಗೊಳ್ಳಿ ಬೇಕಿಂಗ್ ಸೋಡಾ ಒನ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮತ್ತು ವೆನಿಲ್ಲಾ ಎಸೆನ್ಸ್ ತಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಹಾಕೋಬೇಕು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಇವಾಗ ನಮಗೆ ಸೊ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫಸ್ಟು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಹೋಗೋಣ ಬೌಲಲ್ಲಿ ಬೌಲಲ್ಲಿ ನಾನು ಫಸ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರು ಯಾಕೆ ಹಾಕೊಳ್ಳೋದು ಅಂದರೆ ನಾವು ಮೊಟ್ಟೆ ಹಾಕೋತಾ ಇಲ್ಲ ಅದಕ್ಕೆ ಮೊಸರು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಮೊಸರು ಹಾಕೊಂಡ್ಮೇಲೆ ನೆಕ್ಸ್ಟು ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ಆಯಿಲ್ ಹಾಕೋತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಯಾವ್ದು ಬೇಕಾದರೂ ಹಾಕೋಬೋದು ನಾನು ಇಲ್ಲಿ ಆಲಿವ್ ಆಯಿಲ್ ಹಾಕೊಂಡಿದ್ದೀನಿ ಇಲ್ಲಾಂದರೆ ಬೆಣ್ಣೆನ ಕರಗಿಸ್ಬಿಟ್ಟು ಕೂಡ ಹಾಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನಾನು ಜಸ್ಟ್ ಒಂದು ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಬೀಟರ್ ಆಗಿರ್ಬೋದು ಇಲ್ಲ ಹ್ಯಾಂಡ್ ಬ್ಲೆಂಡರಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಇವಾಗ ನಾನು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ವೆನಿಲಾ ಎಸೆನ್ಸ್ ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಇದು ಮೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಮಿಲ್ಕ್ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೊಂಡಿದ್ದೀನಿ ವಾಮ್ ಮಿಲ್ಕ್ ಇದು ಅರ್ಧ ಕಪ್ ಮಿಲ್ಕ್ ತೊಗೊಂಡಿದ್ದೆ ಅದನ್ನು ನೀವು ಜಸ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಫುಲ್ ಹಾಕಕ್ಕೆ ಹೋಗಬೇಡಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೈದಾ ಹಾಕೋತಾ ಇದ್ದೀನಿ ನೀವು ಬೇಕೆಂದರೆ ಗೋಧಿ ಹಿಟ್ಟು ಕೂಡ ಹಾಕೋಬೋದು ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟು ಕೂಡ ಹಾಕೋಬೋದು ನೀವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪನೂ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮೈದಾ ಹಿಟ್ಟನ್ನ ಆಲ್ರೆಡಿ ಜರಡಿ ಹಿಡಿದಿದ್ದೆ ಏನಾದರೂ ಗಂಟು ಇದೆಯಾ ಅಂತ ನೋಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೆಟ್ಟಾಗ್ಬಿಡಿ ಒಂದು ನಿಮಿಷ ಸೆಟ್ ಬಿಡಿ ಆಮೇಲೆ ಬೇಕಿಂಗ್ ಟ್ರೇ ತಗೊಂಡು ಯಾವ್ದು ಯಾವುದಾದ್ರೂ ತೊಗೊಬೋದು ನೀವು ನಾನು ರೌಂಡ್ ಶೇಪ್ ತೊಗೊಂಡಿದ್ದೀನಿ ಕೆಳಗೆ ಬಟರ್ ಪೇಪರ್ ಹಾಕೊಳ್ಳಿ ಅಂಟಲ್ಲ ಬಟರ್ ಪೇಪರ್ ಅಂದ್ರೆ ತುಪ್ಪ ಬೇಕಿದ್ರು ಹಚ್ಕೊಬೋದು ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಈ ಕೇಕ್ ಮಿಕ್ಸ್ನ ಟ್ರೇನಲ್ಲಿ ಹಾಕೊಳ್ಳಿ ಹಾಕ್ಕೊಂಡು ಈ ಥರ ಟ್ಯಾಪ್ ಮಾಡಿ ಚೆನ್ನಾಗಿ ಸೆಟ್ ಆಗಲಿ ಟ್ಯಾಪ್ ಮಾಡಿಬಿಟ್ಟು ಮೇಲೆಲ್ಲ ಕರೆಕ್ಟ್ ಮಾಡಿಕೊಂಡು ಇವಾಗ ಬೇಕಿಂಗಿಗೆ ಗಿಡಣ ಇವಾಗ ಫಸ್ಟ್ ನಾನು ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ ಪ್ಯಾನ್ ತಗೊಂಡು ಅದಕ್ಕೆ ಅರಳು ಉಪ್ಪು ಹಾಕೊಂಡಿದ್ದೀನಿ ನಾನು ಮತ್ತೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಅರಳು ಉಪ್ಪು ಬೇಕಿದ್ರೆ ಪುಡಿ ಉಪ್ಪು ಕೂಡ ಹಾಕೋಬಹುದು ಅದು ಇಲ್ಲಾಂದರೆ ಮರಳು ಕೂಡ ಹಾಕೋಬಹುದು ಇದು ಮೂರಲ್ಲಿ ಯಾವ್ದು ಬೇಕಿದ್ರು ಕೂಡ ನೀವು ಹಾಕೋಬಹುದು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹತ್ತು ನಿಮಿಷ ಇದು ಪ್ರೀ ಹೀಟ್ ಆಗೋದಿಕ್ಕೆ ಬಿಡಿ ಫ್ಲೇಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ರೀ ಹೀಟ್ ಆಗೋದಿಕ್ಕೆ ಬಿಡಿ ಹತ್ತು ನಿಮಿಷ ಹತ್ತು ನಿಮಿಷ ಪ್ರೀ ಹೀಟ್ ಆದ್ಮೇಲೆ ಈ ಬೇಕಿಂಗ್ ಟ್ರೇನ ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಟ್ ವಿಜ್ವಲ್ ಹಾಕಬೇಡಿ ವಿಜ್ವಲ್ ಹಾಕಬಾರ್ದು ಲಿಡ್ ಕ್ಲೋಸ್ ಮಾಡಿ ಆದಮೇಲೆ ಮೂವತ್ತರಿಂದ ನಲ್ವತ್ತು ನಿಮಿಷ ಇದನ್ನು ಬೇಕ್ ಮಾಡಿಕೊಳ್ಳಿ ಇವಾಗ ಓವನಲ್ಲಿ ಮಾಡೋರಿಗೆ ಓವನಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದನ್ನು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು ತ್ರೀ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ಗೆ ಇಟ್ಕೊಂಡು ಪ್ರೀ ಹೀಟ್ ಮಾಡ್ಕೊಳ್ಳಿ ಓವೆನ್ನ ಪ್ರೀ ಹೀಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಳಗೆ ಇಟ್ಕೊಂಡು ಕ್ಲೋಸ್ ಇದ್ದೀನಿ ಇವಾಗ ಇಲ್ಲೂ ಫಾರ್ಟಿ ಮಿನಿಟ್ಸ್ ಬಿಡಬೇಕು ಫಾರ್ಟಿ ಮಿನಿಟ್ಸ್ ಬಿಟ್ಟು ಆದಮೇಲೆ ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಅಂತ ಕುಕ್ಕರಲ್ಲಿ ಮಾಡೋರು ಕುಕ್ಕರಲ್ಲಿ ಮಾಡ್ಕೋಬೋದು ಓವನಲ್ಲಿ ಮಾಡಿಕೊಂಡ್ರೆ ಓವನಲ್ಲಿ ಮಾಡ್ಕೋಬೋದು ಸೊ ಫಾರ್ಟಿ ಮಿನಿಟ್ಸ್ ಆದಮೇಲೆ ಹೇಗಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಸೊ ಉಲ್ಟಾ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಬಟರ್ ಪೇಪರ್ ಎಷ್ಟು ಆಗಿ ಬಿಟ್ಕೊಂಡು ಬರ್ತಾ ಇದೆ ಅಂತ ನೋಡ್ಬೋದು ನೀವು ಇವಾಗ ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕು ಶುಗರ್ ಸಿರಪ್ ರೆಡಿ ಮಾಡ್ಕೋತೀನಿ ಇವಾಗ ನಾನು ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೀನಿ ವೈಟ್ ಶುಗರ್ ಕೂಡ ಹಾಕೋಬೋದು ನೀವು ಬೇಕು ಅಂದರೆ ಮತ್ತೆ ನೀರು ಹಾಕೋತಾ ಇದ್ದೀನಿ ನೀರು ಹಾಕೊಂಡ್ಮೇಲೆ ಕುದಿಸ್ಕೊಳ್ಳಿ ಚೆನ್ನಾಗಿ ಪಾಕ ಏನು ಬರೋದು ಬೇಡ ಜಸ್ಟ್ ಸಕ್ಕರೆ ಕರಗ್ಬೇಕಷ್ಟೇನೆ ನೆಕ್ಸ್ಟ್ ಹನಿ ಹಾಕೋತಾ ಇದ್ದೀನಿ ಜೇನುತುಪ್ಪ ಹಾಕೋಬೇಕು ನೆಕ್ಸ್ಟ್ ಇದು ಎಷ್ಟು ಬೇಕಾದರೂ ಹಾಕೋಬೋದು ಜೇನುತುಪ್ಪ ಹಾಕ್ಕೊಂಡ್ಮೇಲೆ ಕುದಿಸ್ಕೋಬಾರ್ದು ಗ್ಯಾಸ್ನ ಸ್ವಿಚ್ ಆಫ್ ಮಾಡ್ಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಜೇನುತುಪ್ಪನ ಎಷ್ಟು ಬೇಕಿದ್ರೂ ಹಾಕೋಬೋದು ನೀವು ಅಕಸ್ಮಾತ್ ಜೇನುತುಪ್ಪ ಏನಾದರೂ ಇಲ್ಲ ಅಂದ್ರೆ ನೀವು ಸಕ್ಕರೆ ನೀರು ಹಾಕೊಳ್ಳಿ ಸಾಕು ಜೇನುತುಪ್ಪ ಹಾಕೊಳ್ಳೇಬೇಕು ಅಂತ ಏನಿಲ್ಲ ಮತ್ತೆ ಕೇಕ್ಗೆ ನಾನು ಈ ಥರ ಸ್ವಲ್ಪ ಹೋಲ್ ಮಾಡ್ಕೊತಾ ಇದ್ದೀನಿ ಒಂದು ಟೂತ್ ಪಿಕ್ ತೊಗೊಂಡು ಈ ಥರ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಾರ್ಡ್ ಪಾರ್ಟ್ ಎಲ್ಲ ತೆಗೆದ್ಬಿಟ್ಟು ಕರೆಕ್ಟ್ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಶುಗರ್ ಸಿರಪ್ ಶುಗರ್ ಮತ್ತು ಹನಿ ಸಿರಪ್ ಇದನ್ನು ಹಾಕೋತಾ ಇದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾನು ಎರಡೂ ಸೈಡ್ ಹಾಕೋತೀನಿ ಫಸ್ಟು ಅದಕ್ಕೆ ಬಾಟಮ್ಗೆ ಹಾಕೋತಾ ಇದ್ದೀನಿ ಉಲ್ಟಾ ಮಾಡಿಕೊಂಡು ಕೆಳಗಡೆ ಪಾರ್ಟಿಗೆ ಹಾಕೋತಾ ಇದ್ದೀನಿ ನಾನು ನನ್ನ ಹನಿ ಜಾಸ್ತಿ ಹಾಕಿರೋದ್ರಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹನಿ ಇಲ್ಲಾಂದರೆ ಸಕ್ಕರೆನಲ್ಲಿ ಕೂಡ ಮಾಡ್ಕೋಬೋದು ಬರೀ ಸಕ್ಕರೆ ನೀರು ಕೂಡ ಹಾಕೋಬೋದು ಸೊ ಕೆಳಗಡೆ ಪಾರ್ಟಿಗೆ ಹಾಕೊಂಡ್ಮೇಲೆ ಇವಾಗ ಮೇಲೆ ಪಾರ್ಟಿಗೆ ಹಾಕೊಳ್ಳೋಣ ಕೇಕ್ನ ಉಲ್ಟಾ ಮಾಡಿಕೊಂಡು ಮೇಲೂ ಕೂಡ ಅದೇ ಥರ ನಾನು ಸ್ವಲ್ಪ ಹೋಲ್ ಮಾಡಿಕೊಂಡು ಕೇಕ್ನ ಮೇಲೂ ಕೂಡ ಸಿರಪ್ ಹಾಕೋತಾ ಇದ್ದೀನಿ ಸೊ ದಟ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಹನಿ ಸಿರಪ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ನುವಾಗ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಇದು ನಾನು ಹಾರ್ಡ್ ಪಾರ್ಟ್ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಅದಕ್ಕೆ ಈ ಥರ ಕಾಣಿಸ್ತಾ ಇದೆ ಬೇಕಂದರೆ ಹಾಗೆ ಮಾಡ್ಕೋಬೋದು ತೆಗಿಬೇಕು ಅಂತ ತೆಗೆದ್ರೆ ಸಾಫ್ಟ್ ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೆಗ್ದಿದ್ದೀನಿ ಹಾರ್ಡ್ ಪಾರ್ಟ್ ಎಲ್ಲ ಕರೆಕ್ಟ್ ರೌಂಡ್ ಶೇಪಲ್ಲಿ ಚೆನ್ನಾಗಾಗಿದೆ ಇವಾಗ ಇವಾಗ ಕಿಸಾನ್ ಮಿಕ್ಸ್ಡ್ ಫ್ರೂಟ್ ಜ್ಯಾಮ್ನ ಇವಾಗ ಸ್ವಲ್ಪ ಕರ್ಗಿಸ್ಕೊಳ್ಳೋಣ ಎಷ್ಟು ಬೇಕಷ್ಟು ಜ್ಯಾಮ್ ಹಾಕ್ಕೊಂಡು ಸ್ವಲ್ಪ ಕರಗೋವರೆಗೂ ಲೋ ಫ್ಲೇಮಲ್ಲಿ ಈ ಥರ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಏನೂ ಹಾಕೋಬೇಡಿ ಜಸ್ಟ್ ಇಷ್ಟು ಕರಗಿಸ್ಬೇಕಷ್ಟೇ ನೋಡಿ ಇವಾಗ ರೆಡಿ ಆಯಿತು ಜ್ಯಾಮ್ ಕೂಡ ರೆಡಿ ಆಯಿತು ಸ್ಟ್ರಾಬೆರಿ ಜ್ಯಾಮ್ ಕೂಡ ಹಾಕೋಬೋದು ನೀವು ಸೊ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ತಿಕ್ಕಾಗಿ ಕೂಡ ಹಾಕೋಬಹುದು ನೀವು ಇವಾಗ ನಿಮ್ಗೆ ಹಾಕುವಾಗ ಅನ್ಸುತ್ತೆ ಬಟ್ ಇದು ಗಟ್ಟಿ ಆದ್ಮೇಲೆ ಜಾಮ್ ಗಟ್ಟಿ ಆದ್ಮೇಲೆ ಇವಾಗ ಬಿಸಿ ಆಗಿದೆಯಲ್ಲ ಅದಕ್ಕೆ ಈ ಥರ ಅನಿಸ್ತಾ ಇದೆ ಗಟ್ಟಿ ಆದ್ಮೇಲೆ ತಿಕ್ಕಾಗಿ ತುಂಬ ಚೆನ್ನಾಗಿ ಕಾಣ ಜಾಮ್ ಹಾಕೊಂಡ್ಮೇಲೆ ಕೊಬ್ಬರಿ ಪುಡಿ ಹಾಕೋತಾ ಇದ್ದೀನಿ ಡಿಸಿಕೇಟಿಡ್ ಕೋಕೋನಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬಹುದು ಬೇಕು ಅಂದರೆ ನೀವು ನಿಮ್ಗೆ ಇಷ್ಟ ಆದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ವಿಪ್ಪಿಂಗ್ ಕ್ರೀಮ್ ಇದ್ದೀನಿ ಸುತ್ತ ನಾನು ವಿಪ್ಪಿಂಗ್ ಕ್ರೀಮ್ ಇದ್ದೀನಿ ಇದು ಬರ್ಡೇ ಕೇಕ್ ಅಷ್ಟಕ್ಕೆ ಅದಕ್ಕೆ ಇಷ್ಟೊಂದು ಅರೇಂಜ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಹಾಗೆ ತಿನ್ಬೋದು ವಿಪ್ಪಿಂಗ್ ಕ್ರೀಮ್ ಹಾಕ್ಲೇಬೇಕು ಅಂತ ಏನಿಲ್ಲ ಜಾಮ್ ಕೂಡ ಹಾಕೋಬೋದು ಸುತ್ತ ನೀವು ಬೇಕಂದರೆ ಚೆನ್ನಾಗಿರತ್ತೆ ಜಾಮ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮಿಂದ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಡಿಸಿಕೇಟೆಡ್ ಕೋಕೋನೆಟ್ ಹಾಕೊಂಡ್ಮೇಲೆ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇದನ್ನು ಬೇಕ್ರಿಯಿಂದ ತಂದಿದ್ದೀವೇನೋ ಅನ್ನೋಷ್ಟು ಅಷ್ಟು ಚೆನ್ನಾಗಿರುತ್ತೆ ಈಸಿಯಾಗಿ ಬೇಕ್ ಮಾಡ್ಕೋಬೋದು ನಾನು ಕುಕ್ಕರಲ್ಲಿ ಮಾಡೋದು ಮತ್ತು ಓವನಲ್ಲಿ ಮಾಡೋದು ಎರಡೂ ತೋರಿಸಿದ್ದೀನಿ ಈಚ್ ಟೈಮ್ ಮಾಡಿದಾಗಲೂ ಫೋಟೋಸ್ ತೆಗೆದು ಇಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನೀವು ಇದು ಒನ್ ಆಫ್ ಮೈ ಫ್ರೆಂಡಿಗೆ ಮಾಡಿದ್ದು ಇದು ಕೂಡ ಇದು ರೀಸೆಂಟಾಗಿ ಮಾಡಿದ್ದು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಅವೈಲೇಬಲ್ ಇಂಗ್ರೀಡಿಯೆಂಟ್ಸು ಎಲ್ಲ ಈಸಿಯಾಗಿ ಮನೆಯಲ್ಲೇ ಇರುತ್ತೆ ಯೂಶ್ವಲಿ ನೀವು ಪ್ಲೇನ್ ಕೇಕ್ ಈ ಥರದ್ದೆಲ್ಲ ಮಾಡ್ತೀರಾ ಅಂದರೆ ಬೇಕಿಂಗ್ ಪೌಡರ್ ಇದೆಲ್ಲ ಮನೆಯಲ್ಲೇ ಇರುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೂ ಕೂಡ ತುಂಬ ಆಗುತ್ತೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಇದನ್ನು ಮೊಟ್ಟೆ ಹಾಕಿ ಕೂಡ ಮಾಡ್ಕೋಬೋದು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸೇಮ್ ಎರಡೂ ಏನೂ ಡಿಫ್ರೆನ್ಸ್ ಇರೋಲ್ಲ ಮೊಟ್ಟೆ ಹಾಕಿ ಕೂಡ ಮಾಡ್ಕೋಬೋದು ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ ಹಾಕಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಇದನ್ನು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹೇಗೆ ಬಂತು ಅಂತ ಇವಾಗ ಆಲ್ರೆಡಿ ತುಂಬ ವೀಡಿಯೋಸ್ ಇದೆ ಚಾಕ್ಲೇಟ್ ಕೇಕ್ ರೆಸಿಪಿನೂ ಕೂಡ ಇದೆ ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್